ಒಂದ್ ಮರಿಗೆ ಎಷ್ಟ್ ಲಾಭ ಬರ್ಬೋದು ನಿಮಗೆ? ಲಾಭ 1,000 ರೂಪಾಯಿ ಒಂದ್ ಮರಿಗೆ ಲಾಭ ಐತಿ. ತಂದೆಯಷ್ಟಿಗೆ ನೀವು ಏನೋ ಔಷಧಿ ಗಿಷ್ಠಿ ಮಾಡ್ತೀರಾ? ಅದನ್ನೇನು ಮಾಡದಲ್ಲ ನಾವು, ಯಾಕೆ ಅದನ್ನೆಲ್ಲ ಹಾಕ್ಬಾರ್ದ್ರಿ, ಅದನ್ನೆಲ್ಲ ಮರಿ ತಡೆಯೋದಲ್ಲ, ಮುಂದ ಬಿಸಿಲಿಗೆ ಕಾಯಿಲೆಗಳು ಬರ್ತಾವು. ಆಯ್ಕೆ ಮಾಡ್ಕೋಬೇಕಾರೆ ಏನಾರ ಕುರಿಗಳನ್ನ ಚೆಕ್ ಮಾಡಿದ್ರಾ? ಹ್ಞೂ ನೋಡ್ತಾವ್ರಿ, ಕಾಲು ಕಣ್ಣು ನೋಡ್ತಾವ್ರಿ, ಎಲ್ಲ ನೋಡೇ ತಗೊಂಬರ್ತಾವ್ರಿ. ಹಂಗೆ ತೋರಿಸ್ತೀರಾ ಒಂದ್ಸತಿ, ಕಾಲು ಕಣ್ಣು ಹೆಂಗ್ ಚೆಕ್ ಮಾಡೋದು, ಹೆಂಗ್ ಚೆಕ್ ಮಾಡ್ತೀರಾ ನೀವು ಅನ್ನೋದು? ಹಾಂ ತೋರಿಸ್ತಾವ್ರಿ, ಕಾಲು ಎಲ್ಲ ನೋಡ್ತಾವ್ರಿ, ಕಾಲು ಬಗ್ಗಿ ಕಾಲು ನೋಡ್ತಾವ್ರಿ, ರೊಟೇಟಿಂಗ್ ನೋಡ್ತಾವ್ರಿ, ಉಣ್ಣ ಆಗಿರ್ತಾವ, ಉಣ್ಣ ಅದೊಂದು ಇರ್ತಾವ್ರಿ. ತೋರಿಸ್ತೀರಾ ಸರ್, ಉಗುರು ಕಟ್ ಮಾಡಾಕತ್ರಿ? ಐತ್ರಿ ನೋಡ್ರಿ, ಕಟ್ ಮಾಡೋದ ಕುರಿ ಉಗುರು, ಉಗುರು ಕಟ್ ಮಾಡೋದು ಇದೆ ಸರ್? ಹಾ, ಕರೆಕ್ಟ್ ಆಗಿ ಬಾರಿ ಕಟ್ ಮಾಡಿದ್ರಿ. ಸುಮ್ನೆ ಒಂದು ತೋರಿಸ್ತೀರಾ, ಹಿಂಗ್ ಹಿಡ್ದು ಹಿಂಗ್ ಕಟ್ ಮಾಡೋದ ಹೆಂಗೆ ಅಂತ ತೋರಿಸ್ತಾವ್ರಿ. ತೋರಿಸಿ ಸರ್. ಹಾ, ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ನಾವು ಇವತ್ತು ನಂದಿಯಾಳ ಅನ್ನೋ ಊರಲ್ಲಿ ಇದ್ವಿ. ಇದು ದಾವಣಗೆರೆಗೆ ಹತ್ರ ಆಗುತ್ತೆ, ಹರಿಹರದಿಂದ ಬಹಳ ಹತ್ರ ಆಗುತ್ತೆ, ಆದ್ರೆ ಇದು ವಿಜಯನಗರ ಜಿಲ್ಲೆಗೆ ಸೇರುತ್ತೆ. ಇಲ್ಲಿ ಇವರು 10 ಕುರಿ ಸಾಕಾಣಿಕೆ ಮಾಡಿದ್ದಾರೆ. 10 ಕುರಿ ಅಂದ್ರೆ ಬರೀ ಮನೆ ಮೇಲೆ ಕುರಿ ಸಾಕಾಣಿಕೆ ಮಾಡಿರೋದು. 17 ಅಡಿ ಅಗಲ, 30 ಅಡಿ ಉದ್ದ ಇದೆ ಈ ಮನೆ. ಇದ್ರ ಮೇಲೆ 10 ಕುರಿ ಸಾಕಾಣಿಕೆ ಮಾಡಿದ್ದಾರೆ, ಮತ್ತೆ ಇನ್ನೂ 10 ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಬಹಳಷ್ಟು ಏನೋ ಫೋನ್ ಮಾಡ್ತಿದ್ರಿ, ಬೆಂಗಳೂರಿಂದ ಮೊನ್ನೆ ಯಾರೋ ಫೋನ್ ಮಾಡಿದ್ರು ಸರ್, ಪ್ಲಾನ್ ಹಾಕೋದಿದ್ವಿ, 16 ಲಕ್ಷಕ್ಕೂ ಆಗಿದೆ ಸರ್ ಬರೀ ಶೆಡ್ಡಿಗೆ. ನಾವು ನಿಮಗೆ ಕುರಿ ಸಾಕಾಣಿಕೆ ಬಗ್ಗೆ ಏನು ಗೊತ್ತಿಲ್ಲ, ನಾವು ಹೇಗ್ ಮಾಡೋದು, ಏನು ಎತ್ತ ಮಾಡಿದ್ರೆ ಅನುಕೂಲ ಆಗುತ್ತೆ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅವರಿಗೋಸ್ಕರ ಈ ವಿಡಿಯೋ, ಮತ್ತೆ ಹೊಸ ಕುರಿ ಸಾಕಾಣಿಕೆ ಮಾಡೋರಿಗೂ ಮತ್ತೆ ಕುರಿ ಸಾಕಾಣಿಕೆಯಲ್ಲಿ ಅನುಭವ ಪಡ್ಕೊಳ್ಳೋರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ, ಬನ್ನಿ. ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ? ಹ್ಞೂ ರೀ, ಹೇಳ್ತಾರೆ. ನಮ್ಮೂರು ನಂಜಾಲ್ ರೀ, ಇದು ನಂಜಾಲ್ ಗ್ರಾಮ, ಅರಮಳಿ ತಾಲೂಕು, ವಿಜಯನಗರ ಜಿಲ್ಲಾ. ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್? ನಾವು ಸುಮಾರಂದ್ರ ಬಹಳ ವರ್ಷದಿಂದ ಮಾಡ್ತೇವ್ರಿ, ತಳಗ 2-3 ಕಟ್ಕಿತ್ತಿದ್ದೆ. ಈಗ ನಾವ್ ಇನ್ ಯೂಟ್ಯೂಬ್ ನಾಗ ನೋಡಿ ನಾವು ಈ ತರ ಮಾಡ್ಯಾವ್ರಿ, ಮ್ಯಾಗ ಈಗ 10 ಬಾಕ್ಸ್ ಮಾಡ್ಯಾವ್ರಿ. ಆದ್ರ ನಮ್ಗೆ ಚಲೋ ಆಗತ್ರಿ ಕುರಿದ, ಈಗ ಕೆಲ್ಸ ಕಡಿಮೆ ಎಲ್ಲ. ಕೆಳಗ ಕಟ್ತಿದ್ವಲ್ಲ ಅಲ್ಲೆಲ್ಲ ಭಾರಿ ಹಗ್ಗ ಕಟ್ತಿದ್ವಿ, ಫುಲ್ ಚಪಾಟಿ ಮಾಡವು. ಈಗ 10 ಕುರಿ ಜಪಾನ ಮಾಡಿ ಭಾರಿ ವಿಜಿ ಮಾಡ್ತಾವ್ರಿ ನಾವು. ಇದು ಐಡಿಯಾ ಯಾರು ಹೇಳ್ಕೊಟ್ರು ಈ ತರ ಮನೆ ಮೇಲೆ ಸಾಕಾಣಿಕೆ ಮಾಡ್ಬೇಕು ಅಂತ? ನಾವು ಬೇರೆ ಕಡೆಗೆ ಹಲವಾಗ್ಲಾಗ ನೋಡಿ ಬಂದಿದ್ರಿ ಅಲ್ಲಿ, ಅದ್ ನೋಡಿ ನಾವು ಮಾಡಿದಿರಿ, ಚೆನ್ನಾಗೈತ್ರಿ. ಅವು ಈಗ ಇದು ಮನೆ ಮೇಲೆ ಶೆಡ್ ಎಲ್ಲ ಮಾಡ್ಸಿದಿರಲ್ಲ, ಇದಕ್ಕೆಲ್ಲ ಎಷ್ಟು ಖರ್ಚು ಆಯ್ತು? 2 ಲಕ್ಷ ರೂಪಾಯಿ ಮಾತ್ರ ಖರ್ಚು, ಬರೇ 2 ಲಕ್ಷ ರೂಪಾಯಿ ಆಯ್ತಾ? ಹ್ಞೂ ರೀ. ಈಗ ನೀವು ಕುರಿ ತಂದು ಎಷ್ಟು ತಿಂಗಳಾಯ್ತು ಸರ್? ಈಗ 2 ತಿಂಗಳಾದ್ರಿ. 2 ತಿಂಗಳು. ಹ್ಞೂ. ಈಗ ಎಷ್ಟು ತಿಂಗಳು ಸಾಕ್ತೀರಾ? 9 ತಿಂಗಳು. 9 ತಿಂಗಳು ಸಾಕ್ತೀರಾ? ಹ್ಞೂ ರೀ. ಆಮೇಲೆ ಮಾರಾಟ ಮಾಡ್ತೀರಾ? ಹ್ಞೂ ರೀ. ಅದ್ರ ಮಧ್ಯೆ ಮಾರಾಟ ಮಾಡಲ್ಲ ಇಲ್ರಿ, ನಡೀಕ್ ಕೊಡಲ್ಲ ರೀ ಯಾವಾಗ, ನಡುವೆ ಯಾವಾಗ್ಲೂ ಕೊಡೋದಿಲ್ಲ, ಯಾವಾಗ ಕೊಡಲ್ಲ. ಆ 9 ತಿಂಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರಲ್ಲ, ಒಂದ್ ಮರಿಗೆ ಎಷ್ಟ್ ಲಾಭ ಬರ್ಬೋದು ನಿಮಗೆ? ಒಂದ್ ಮರಿಗೆ 9,000 ರೂಪಾಯಿ ಬರ್ತದೆ, ತಿಂಗಳ 1,000 ರೂಪಾಯಿ ಒಂದ್ ಮರಿಗೆ ಲಾಭ ಐತ್ರಿ. ಒಂದ್ ಮರಿಗೆ ಒಂದ್ ತಿಂಗಳ 1,000 ರೂಪಾಯಿ ಅಂದ್ರೆ ಒಂದ್ ಮರಿಗೆ 9,000 ರೂಪಾಯಿ ಲಾಭ ಸಿಗುತ್ತೆ. ಹ್ಞೂ ರೀ. ಎಲ್ಲ ಖರ್ಚು ತೆಗ್ದ, ಮೇವಿನ ಗೀವಿನ ಎಲ್ಲ ಖರ್ಚು ತೆಗ್ದ ತೆಗದ್ರ ಒಟ್ಟು ಒಂದ್ 20,000 ರೂಪಾಯಿ ಹೋಗತ್ರಿ ಮರಿ. ಒಂದ್ 10,000 ರೂಪಾಯಿ ಖರ್ಚು ರೀ ಮರಿ ತಂದದ್ದ, ಅದೆಲ್ಲ ಫುಡ್ ಗಿಡ್ ಎಲ್ಲ ಸೇರಿ ಒಂದ್ ಮರಿಗೆ 10,000 ರೂಪಾಯಿ ಖರ್ಚು ಐತಿ. ಇನ್ನೊಂದ್ 10,000 ರೂಪಾಯಿ ಉಳಿತ 10,000 ರೂಪಾಯಿ ಉಳಿತೈತಿ. ಈಗ ಮರಿ ಏನ್ ರೇಟ್ ಕೊಟ್ಟು ತಂದ್ರಿ ಇವನ್ನ? 8,300 ರೂಪಾಯಿ ಕೊಟ್ಟು ತಂದವ್ರಿ. 8,300 ರೂಪಾಯಿ ಕೊಟ್ಟು ತಂದ್ರ ಇವು? ಎಲ್ಲ ಒಂದೇ ಕಡೆ ಆಯ್ಕೆ ಮಾಡ್ಕೊಂಡ್ರ? ಒಂದೇ ಕಡೆ ಅಳವು, ಕುರಿ ಅಳವ್ ರೀ. ಕುರಿ ಅಳವ್ ಒಂದೇ ಕಡೆ, ಸಂತೆಗ ಅಥವಾ ಹಟ್ಟಿಗಳಾಗ? ಹಟ್ಟಿಗಳಾಗ ರೀ. ಹಟ್ಟಿಗಳಾಗ ಆಯ್ಕೆ ಮಾಡ್ಕೊಂಡ್ ಬಂದ್ರಿ. ಏನು ಮತ್ತೆ ಎಲ್ಲ ಇವು ಟಗರು ಮರಿಗಳ? ಎಲ್ಲ ಟಗರ್ ಮರಿ. ತಂದೆಯಷ್ಟಿಗೆ ನೀವು ಏನೋ ಔಷಧಿ ಗಿಷ್ಠಿ ಮಾಡ್ತೀರಾ? ಅದನ್ನೇನು ಮಾಡೋದಲ್ಲ ನಾವು. ಯಾಕೆ? ಅದನ್ನೆಲ್ಲ ಹಾಕ್ಬಾರ್ದ್ರಿ, ಅದನ್ನೆಲ್ಲ ಮರಿ ತಡೆಯೋದಲ್ಲ, ಮುಂದ ಬಿಸಿಲಿಗೆ ಕಾಯಿಲೆಗಳು ಬರ್ತಾವು. ಅಂದ್ರೆ ನೀವು ಕುರಿಗೆ ತಂದ ಮೇಲೆ ಮಾರಾಟ ಮಾಡೋ ಮಟ್ಟ ಏನು ಔಷಧಿ ಕೊಡಲ್ಲ? ಔಷಧಿ ಎಂದು ಕೊಡೋದಲ್ಲ ನಾವು. ಅಕಸ್ಮಾತ್ ಕುರಿ ಹುಷಾರ್ ಇಲ್ದಂಗ ಆಯ್ತಪ್ಪ ಅಂತಂದ್ರೆ ಏನ್ ಮಾಡ್ತೀರಾ? ಹುಷಾರ್ ಇಲ್ಲದ್ರೆ ಡಾಕ್ಟರ್ ಕರೆ ಕಳಿಸ್ತೇವ್ರಿ, ಇಲ್ಲ ಒಂದ್ ಸ್ವಲ್ಪ ಚೀಜಿ ಮಾಡಿಸ್ತೇವೆ, ಗುಳಿಗೆ ತಗೊಂಬರ್ತೇವೆ, ಹಾಕ್ತೇವೆ ಅಷ್ಟೇ. ಅಷ್ಟೇ, ಅದನ್ ಬಿಟ್ಟು ಏನು ಮಾಡೋದಿಲ್ಲ. ಏನು ಲಿಕ್ವಿಡ್ ಕೊಟ್ಟಿಡಿ, ಏನೇನು ಕೊಡಲ್ಲ, ಟಾನಿಕ್ ಏನು ಕೊಡಲ್ಲ, ಏನ್ ತಾಣಿ ಗಿಣಿಕ್ ಏನು ಕೊಡಲ್ಲ. ಈಗ ಅದನ್ನೆಲ್ಲ ಕೊಟ್ರೆ ಉಳಿಯೋದಲ್ರಿ ಖರ್ಚು, ಇದ್ದಿದ್ರೆ ಮಾಡ್ಬೇಕ್ರಿ, ಹಂಗಾದ್ರೆ ಉಳಿತೈತ್ರಿ. ಅದು ಏನಕ್ಕೆ ಈ ತರ ಬಾಕ್ಸ್ ಗಳೆಲ್ಲ ಮಾಡ್ತಿದ್ದೀರಾ? ಬರೇ ಮೇವಿಗೆ ಅಷ್ಟೇನಾ? ಮೇವಿಗೆ ರೀ, ಈಜಿ ಆಗತ್ರಿ, ಚಪಾಟಿ ಆಗದಲ್ಲ. ಚಪಾಟಿ ಅಂದ್ರೆ ಕೆಳಗಡೆ ಕೆಳಗಡೆ ಬೀಳಲ್ಲ, ಉಚ್ಚಾಗಿ ಬೀಳದಲ್ರಿ. ಮತ್ತೆ ಬೋಳ್ದ ಹಾಕ್ಬೋದು ಮುಂದ, ವೇಸ್ಟ್ ಆಗಿದ್ ದನ ತಿಂತವ್ರಿ, ಉಪಯೋಗ ಐತ್ರಿ ಇದ್ ಮಾಡಿರ್ಸ. ಅದ ಅಂದ್ರೆ ಒಂದೊಂದ್ ಮರಿ ಒಂದೊಂದ್ ಮಾಡ್ಸಿದೀರಾ? ಹ್ಞೂ. ಇದಕ್ಕಿಂತ ಮುಂಚೆ ನೀವು ಕೆಳಗೆ ಕಟ್ತಿದ್ರ? ಕೆಳಗೆ ಕಟ್ತಿದ್ರಿ, ಕೆಳಗೆ ಮಾಡಿದ್ವಿ, ಬಾರಿ ಚಪಾಟಿ ಮಾಡವ್ರಿ, ಗೂಟಕ್ ಸುತ್ತ ರೀ, ಅದು ಹುಲ್ಲು ಹಿಂಗ್ ಜಗ್ಗ, ಅದು
ಒಂದ್ ಮರಿ ತಿನ್ನೋದ್ ನಾಲ್ಕು ಮರಿ ಈಗ ಮೂರ್ ಮರಿ ಮೇಯ್ಬೋದು ಮೇಯ್ಬೋದ್ರಿ ಒಂದ್ ಮರಿ ಹೂ ತಿನ್ನೋದ ಈಗ ಮೂರ್ ಮರಿ ಜಪನ ಆಗ್ಬೋದ್ರಿ ಈ ತರ ಮಾಡಿದ್ರೆ ಮಾಡ್ಸಿರೋದಕ್ಕೆ ಹ್ಞೂ ಒಂದ್ ಮರಿ ತಿನ್ನೋದು ಈಗ ಮೂರ್ ಮರಿ ಸೇರಿ ಮೇವು ತಿಂತೇವೆ ಮೇವು ತಿಂತಾವ್ರಿ ಅಷ್ಟ್ ಚಪಾಟಿ ಮಾಡವ್ರಿ ಅವೆಲ್ಲ ಕಾಲ ಹೇಳ್ಕಂದು ಮೇವು ನೀವೇ ಸ್ವಂತ ಬೆಳಕಂತೀರಾ? ಹ್ಞೂನ್ರಿ ನಮ್ಮ ಹೊಲದಾಗ ಅಡಿಕೆ ಹಾಕ್ಯಾವ್ರಿ ಅದ್ರಾಗ ಹಾಕ್ಯಂದವ್ರಿ ಕೊಯ್ದು ಒಣಗಿಸ್ಕೊಂಡು ಉಟ್ಕೊಂಡ್ ಅದ್ ಮಾಡ್ತಾವ್ರಿ. ಈಗ ಮೇವು ಅಂತ ಬಂದಾಗ ಎಂಟು ಮರಿಗೆ ಏನೇನ್ ಮೇವು ಕೊಡ್ತೀರಾ? ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹಗಲು ಸೇರಿ ಸೇವಲ್ ಹಾಕ್ತಾವ್ರಿ ರಾತ್ರಿ ಕಾಳು ತಿನ್ಸಿ ಮೇವು ಒಣ ಹುಲ್ ಮೇವು ಮೇಸ್ತೀವಿ ಮೂರ್ ಟೈಮ್ ಕೊಡ್ತೀರಾ? ಮೂರ್ ಟೈಮ್ ಕೊಡ್ತೀವಿ. ಕರೆ ಮರಿಗಳನ್ನ ಸಾಕಾಣಿಕೆ ಮಾಡ್ತೀರಾ? ಕೆಂಗುರಿ ಬಿಳೆಕುರಿ ಯಾವ ಸಾಕಾಣಿಕೆ ಮಾಡಿದ್ರಿ? ಅವ್ನ್ ಕರೆ ಚಂದಗುರಿ ಯಾವ ತರದಲ್ಲ ನಮ್ ಕಡೆಗೆ ಅವ್ನ್ ಸ್ವಲ್ಪ ಇದಾಗಲ್ರಿ ಅವ ಹಂಗಾಗಿ ನಾವ್ ಕರೆ ಮರಿನ ಸಾಕದ್ರಿ. ಕರೆ ಮರಿನೇ ಸಾಕದ್ರಿ ಇಲ್ಲೆಲ್ಲ ಬೇಡಿಕೆ ಕರೆ ಮರಿನೇ ಇದೆ. ಹೌದೌದ್ರಿ. ಈಗ ನಿಮಗೂ ಸ್ವಲ್ಪ ದೊಡ್ಡ ಶೆಡ್ ಆತರ ಮಾಡ್ಬೇಕಂತ ಏನು ಅನ್ನಿಸ್ತಿಲ್ವಾ? ಇಲ್ರಿ ನಾವ್ ಇದ್ದ ಅದ್ರಾಗ ದೊಡ್ಡ ಶೆಡ್ ಮಾಡಿದ್ರ ಲಾಸ್ ಆಗತ್ರಿ ಅದು ಖರ್ಚು ಬಾಳ ಬರ್ತೈತ್ರಿ ಉಳಿಯೋದಲ್ಲ ಎಲ್ಲ ಕೊಂಡ್ಬೇಕು ನಾವ್ ಇದ್ದಿದ್ರಾಗ ಇದ್ ಮಾಡ್ಕೊಂಡ್ ಲಾಭ ಮಾಡ್ಕೊಂಡ್ ಮುಂದ್ ನೋಡೋದ್ರಿ. ಮತ್ತೆ ಮುಂದ್ ನೋಡೋಣ. ಈಗ ಹತ್ ಬಾಕ್ಸ್ ಮಾಡೇವಿ ಈಗಿನ ಹತ್ ಬಾಕ್ಸ್ ಮ್ಯಾಗ ಜಗ ಐತಿ ಅದ್ ಮುಂದ್ ನೋಡ್ತಾವ್ರಿ ಮತ್ತೆ ಮಾಡ್ತಾವ್ರಿ. ಅಂದ್ರೆ ಈ ಮನೆ ಮೇಲೆ ಒಂದ್ 20 ಕುರಿ ಸಾಕ್ಬೋದು? 20 ಕುರಿ ಸಾಕ್ಬೋದ್ರಿ. ಕುರಿಗಳನ್ನ ಆಯ್ಕೆ ಮಾಡ್ಕೋಬೇಕಾರೆ ಏನಾನ ಕುರಿಗಳನ್ನ ಚೆಕ್ ಮಾಡಿದಿರಾ? ಹ್ಞೂ ನೋಡ್ತಾವ್ರಿ ಕಾಲು ಕಣ್ಣು ನೋಡ್ತಾವ್ರಿ ಎಲ್ಲ ನೋಡೇ ತಗೊಂಬರ್ತಾವ್ರಿ. ಹಂಗ ತೋರಿಸ್ತೀರಾ ಒಂದ್ಸತಿ ಕಾಲು ಕಣ್ಣು ಹೆಂಗ್ ಚೆಕ್ ಮಾಡೋದು ಹೆಂಗ್ ಚೆಕ್ ಮಾಡ್ತೀರಾ ನೀವು ಅನ್ನೋದು? ಹ್ಞೂ ತೋರಿಸ್ತಾವ್ರಿ. ಹಾ ಸರ್ ತೋರ್ಸ್ರಿ ಸರ್ ನೋಡ್ರಿ ಹಿಂಗೆಲ್ಲ ನೋಡ್ತಾವ್ರಿ ಕಾಲು ಬಗ್ಗಿ ಕಾಲು ನೋಡ್ತಾವ್ರಿ ರೊಟೇಟಿಂಗ್ ನೋಡ್ತಾವ್ರಿ ಉಣ್ಣ ಆಗಿರ್ತಾವ ಉಣ್ಣ ಇರ್ತಾವ ಏನ ಖಾಲಿ ಆಗಿರ್ತಾವ ಕಾಲು ಮುರಿದಿರ್ತಾವ ಎಲ್ಲ ಚೆಕ್ ಮಾಡಿ ತರದ್ರಿ. ಹಂಗ ಮಾಡದಲ್ರಿ. ಮರಿ ಮಕ ಎಲ್ಲ ಚೆಕ್ ಮಾಡ್ತೀರಾ? ಮಕ ಎಲ್ಲ ಚೆಕ್ ಮಾಡ್ತಾರ ಕಣ್ಣು ನೋಡ್ಬೇಕಲ್ರಿ ಕಣ್ಣು ಕಿವಿ ಗಂಟ್ಲಡಿಗೆ ಕಣ್ಣು ಹೂ ಕುಂತಿರ್ತಾವ್ರಿ. ಹೂ ಅಂದ್ರೆ ಬೇರೆ ಬೇರೆ ಕಸ 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 ಕುತ್ಕೊಂಡು ಕಣ್ಣು ಹೋಗ್ತಿರ್ತಾವ ಬೆಳಗಿರ್ತಾವ. ಈಗ ದೇವ್ರ ಮಾಡಾರ ಅವನ್ನೆಲ್ಲ ತಗೊಂಡಲ್ರಿ ದೇವ್ರು ಎಲ್ಲ ದೇವತಿ ಗೀವತಿ ಮಾಡ್ತಾಳ್ರಿ ಕಣ್ಣೇರ ಹೋದಾರ ಕೊಂಬಿದಾರ ಮುಖ ಆದ್ರ ಆತರ ತಗೊಳದಲ್ರಿ ಮರಿಗಳ. ದೇವ್ರಿಗೆ ಅರ್ಕೆ ಓದ್ತಾರ ಆತರ ಮರಿಗಳನ್ನ ತಗೊಳಲ್ಲ. ಮುಖ ಅದಾವು ಕಿವಿ ಕಿವಿ ಯಾರ ಮುಖ ಅದಾವು ಅವನ್ನೆಲ್ಲ ತಗೊಳಲ್ರಿ. ಅವ್ರಿಗೆ ಕೊಟ್ರ ನಮ್ಗೆ ಲಾಭ ರೀ ವ್ಯಾಪಾರಗಾರಿಗೆ ಕೊಟ್ರ ಲಾಭ ಆಗದಲ್ರಿ. ಓ ನಿಮ್ಮ ನಿಮ್ದ ಏನಂದ್ರೆ ಮನೆಗಳ ಫಂಕ್ಷನ್ ಮಾಡ್ತಾರಲ್ಲ ಅಂಗಡಿ ಕೊಟ್ರೆ ಕುರಿ ಲಾಭ ಅಂತ ಹೇಳ್ತೀರಾ? ಈಗ ಹಂಗ ಉಂಡಗುತಿ ವ್ಯಾಪಾರಗಾರಿಗೆ ಕೊಟ್ರ ಲಾಭ ಆಗದಲ್ರಿ. ಈ ಒಂದ್ ಮರಿ ಅಂತ ಅಂದ್ರೆ 20-21 ಸಾವಿರ ಹೋಗ್ರಿ ಒಂಬತ್ತು ತಿಂಗಳ ಮೇಯಿಸಿದ್ರ ಆತರ ಮರಿದ್ರ ರೊಕ್ಕ ಆಗ್ತೀರಿ ಆತರ. ಈಗ ಕುರಿ ಕಾಲ್ ಮುರಿದಿದ್ರೆ ಗೊತ್ತಾಗ್ಬಿಡುತ್ತ? ಗೊತ್ತಾಗತ್ರಿ ಎಲ್ಲ ನೋಡ್ತಾವ್ರಿ ನಾವೆಲ್ಲ ಗಂಟ್ ಹಾಕಿರ್ತೈತಿ ಕುಂತಿರ್ತೈತಿ ಎಲ್ಲ ಬಗ್ಗೆ ಎಲ್ಲ ಚೆಕ್ ಮಾಡಿ ಮರಿ ತರದ್ರಿ ಮುಂದೆ ಎಲ್ಲ ಕಾಲ್ ಎತ್ ನೋಡ್ತಾವ ಎಲ್ಲ ನೋಡ್ತಾವ್ರಿ ಕಾಲೆಲ್ಲ ಎತ್ ನೋಡ್ತೀರಾ? ಹ್ಞೂನ್ರಿ ಎರಡು ಮುಖ ನೋಡಿ ತರೋದ್ರಿ. ಯಾವತ್ತು ಕುರಿ ಆಯ್ಕೆ ಮಾಡ್ಕೋಬೇಕ್ರೆ ಕುರಿನ ಹಿಡಿದು ಸುತ್ತ ಚೆಕ್ ಮಾಡ್ಬೇಕ್ರಿ ಕಾಲಿಗಿಲ್ಲ ನೋಡಿ ಡಂಕ್ತತಿ ಕುಣ್ತತಿ ಎಲ್ಲ ಚೆಕ್ ಮಾಡಿ ತರೋದ್ರಿ. ಮೇರಿ ಒಂದ್ ಅಂದಾಜ್ ಗೊತ್ತಾಗುತ್ತ ಕುರಿ ತಗೋಬೇಕ್ರೆ ಈ ಕುರಿ ತೂಕ ಇಷ್ಟೇ ಐತೆ ಅಂತ ಗೊತ್ತಾಗತ್ರಿ? ಗೊತ್ತಾಗುತ್ತೆ ಗೊತ್ತಾಗತ್ರಿ. ನಾವ್ ಮಾರ ಮುಂದೆ ಗೊತ್ತಾಗತ್ರಿ ಮಾರ ಮುಂದೇನು ಗೊತ್ತಾಗುತ್ತೆ ಇಷ್ಟ 700 ರೂಪಾಯಿ ಕೆಜಿ ಮಾರ್ತಾರ ಇಲ್ಲೆಲ್ಲ ಆತರ ಲೆಕ್ಕ ಹಾಕಿ ಮರಿ ಕೊಡೋದ್ರಿ ನಾವು. 700 ರೂಪಾಯಿ ಲೆಕ್ಕ ಹಾಕಿ ಕೊಡೋದು? ಹ್ಞೂ ತೂಕ ನೋಡಿ ಅದ್ನ ತಗೋಣಾರ ಹಂಗ ತಗೊಂತಾರ ಇಲ್ಲಿ ಯಾರ ಹಂಗ ತಗೋಣಾರ ಅದ್ರ ಮತ್ತೆ ದೇವತಿಗಳಿಗೆಲ್ಲ ಮಾಡಿದ್ರ ಒಂದೊಂದ ಮರಿ ಮಾಡ್ತಾವ ರೊಕ್ಕ ಹಾಕತ್ರಿ ಅವ್ ಈ ವ್ಯಾಪಾರಗಾರ ಮರಿದ್ರ ಉಂಡ ಗೊತ್ತಿ ಕೇಳ್ತಾರ ಕಮ್ಮಿ ಕೇಳ್ತಾರ ಸಿಕ್ಕಾಬಿಟ್ಟು ಕೊಡಂಗಲ್ಲ ಹಂಗ ನಾವು. ನೀವೇನಂದ್ರೆ ಈ ಫಂಕ್ಷನ್ ಮಾಡೋರಿಗೆ ಅಂತರಿಗೆ ಕೊಡೋದು ಅವ್ರಿಗೆ ಕೊಡೋದ್ರಿ ಅವ್ರಿಗೆ ಅಂತರಿಗೆ ಕೊಟ್ರೆ 1,500 ಜಾಸ್ತಿ ಜಾಸ್ತಿ ಆಗತ್ರಿ ಅವ್ರು 1,000-2,000 ಈಗ ಹೆಚ್ಚಿಗೆ ಆಗತ್ರಿ ಒಟ್ಟು ಆತರ ಮರಿ ಈ ಮಾರ್ಕೆಟ್ ನ ದಲ್ಲಾಳಿಗಳಿಗೆ ಸ್ವಲ್ಪ ಮಾರಾಟ ಮಾಡಕ್ ಕೊಟ್ರೆ 1,000-2,000 ಬಿಟ್ಟೆ ಕಮ್ಮಿನ ಕೊಡೋಕ್ರಿ ಮತ್ತೆ ಅವ್ರ ಖರ್ಚು ಇರ್ತದ್ರೆ ಗಾಡಿ ಬಾಡಿಗೆ ಅಲ್ಲಿ ಮಾರೋದು ಅಲ್ಲಿ ದಲ್ಲಾಳರಾಮಲ್ಲಿ ಅದನ್ನೆಲ್ಲ ಖರ್ಚು ಇರ್ತದ್ರೆ ಹಂಗ ಕಮ್ಮಿನ ಕೇಳ್ತಾರ್ರಿ ಅವ್ರು ನಾವು ಅಂತಾರಿ ಮಾರಾಟ ಮಾಡೋದಲ್ರಿ ಇವನು. ನೀವು ಹೋಸತಿ 8 ಕುರಿ ಸಾಕಾಣಿಕೆ ಮಾಡಿ ಮಾರಿದ್ರಲ್ಲ ಹತ್ತರಿ ಹತ್ತು ಕುರಿ ಸಾಕಾಣಿಕೆ ಮಾಡಿ ಮಾರಿದ್ರಲ್ಲ ಅವನು ಮಾರ್ಕೆಟ್ ಅಲ್ಲಿ ಹೋಗಿ ಮಾರಿದ್ರು ಇಲ್ಲ ಮನೆ ಇಲ್ರಿ ಇಲ್ಲೇ ಬಂದು ಹೋಯ್ದಾರ್ರಿ ಇಲ್ಲೇ ಬಂದು ಇಲ್ಲೇ ಬಂದು ಒಂದ್ ಮರಿನೂ ಹೋಯ್ದಲ್ರಿ ಪ್ಯಾಟಿ ನಾವು ಒಂದ್ ಮರಿ ಉಳಿಲಿಲ್ಲ ಒಂದ್ ಮರಿನೂ ಹೋಯ್ದಲ್ರಿ ಪ್ಯಾಟಿ ಇಲ್ಲೇ ಎಲ್ಲ ತಗೊಂಡ್ ಹೋದ್ರಿ ಬಂದು ಎಲ್ಲ ಇಲ್ಲೇ ತಗೊಂಡ್ ಹೋದ್ರು ಒಂದೇ ಸತಿ ಸೇಲ್ ಅಲ್ವಾ? ಇಲ್ಲಿಲ್ರಿ ಒಂದ್ 3 ಒಂದೊಂದ್ 2 ಒಂದೊಂದು ಹೋಯ್ದ್ರಿ ಒಟ್ಟು ಒಂದ್ ತಿಂಗಳ ಖಾಲಿ ಆದವ್ರಿ ಮರಿ ಒಂದ್ ತಿಂಗಳ ಖಾಲಿ ತಿಂಗಳ ಒಂದ್ ತಿಂಗಳ ಖಾಲಿ ಆದ ಇನ್ನ 9 ತಿಂಗಳು ಬಿಟ್ಟು ಯಾರನ ಫೋನ್ ಮಾಡಿದ್ರೆ ನಿಮ್ಮ ಮರಿ ಸಿಗ್ತಾವೆ ಸಿಗ್ತಾವ್ರಿ ಅನ್ ಸಿಗ್ತಾವ್ರಿ. ಈಗ
ಮೆಡಿಸಿನ್ ಹಾಕಿ ಸಾಕಾಣಿಕೆ ಮಾಡೋದಕ್ಕೂ ಹಿಂಗೆ ಏನು ಮೆಡಿಸಿನ್ ಕೊಡಿಲ್ದಂಗೆ ಸಾಕಾಣಿಕೆ ಮಾಡೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ? ಇದು ಗಟ್ಟಿ ಇರ್ತದ್ರಿ, ಅವಾಗ ಮೆಡಿಸಿನ್ ಮಾಡಿದ್ದು ಗಪ್ನ ಮಾರ್ಬೇಕಾಗತ್ರಿ, ಬಿಸಿಲಿ ತಡೆಯೋದಲ್ಲ ಮರಿ, ಏನೋ ಒಂದು ಕಾಲೇ ಹುಟ್ಕೊಂತವು, ಕಾಲು ಬಜ್ಜರ ಬಾಯಿ ಬಜ್ಜರ ಅಂತವೆಲ್ಲ ಹುಟ್ಕೊಂತವು. ಇವು ನ್ಯಾಚುರಲ್ ಆಗಿ ಸಾಕೋದ್ರಿಂದ ಏನು ಕಾಯಿಲೆ ಬರಲ್ಲ? ಅದು ಬರೋದಲ್ರಿ, ಅದು ಬರೋದಲ್ರಿ, ಕಾಯಿಲೆ ಗಾಳಿ ಆಡ್ತೈತಿ ಎಲ್ಲ ಇಲ್ಲಿ, ಹಿಂಗಾಗಿ ಚೆನ್ನಾಗೈತ್ರಿ ಹವಾಮಾನ ಮರಿ ಜಪಾನ ಮಾಡಕ. ಈ ತರ ಮನೆ ಮೇಲೆ ಸಾಕದೆ ಚೆನ್ನಾಗಿ ಅಂತ ಹೇಳ್ತೀರಾ ನೀವು? ಹೌದೌದು. ಈಗ ನೀವು ಕುರಿ ಸಾಕಾಣಿಕೆ ಮಾಡಿದಿರಲ್ಲ, ಈ ಕುರಿ ಸಾಕಾಣಿಕೆ ಬಾಕ್ಸ್ ಒಂದೊಂದು ಅಡಿ ಅಗಲ ಎಷ್ಟೇ ಇದಾವ ಸರ್? ಇವು ಮೂರು ಅಗಲ ಐತ್ರಿ, ನಾಲ್ಕು ಅಗಲ ಐತ್ರಿ, ಮೂರು ಉದ್ದ ಐತ್ರಿ. ಮೂರ್ ಅಡಿ ಉದ್ದ, ನಾಲ್ಕು ಅಡಿ ಅಗಲ ಇದೆ ಬಾಕ್ಸ್. ಆರಾಮ್ನ ಕುರಿ ಮೇದ ಆರಾಮ್ನ ಮಲ್ ಆರಾಮಾಗಿ ಅಡ್ಡಾಡ್ತಿದ್ರಿ, ಕುರಿ ತಿಂದ ಮೇವ್ ತಿಂದ ಹಿಂದಕ್ಕೆ ಸರ್ಕೊಂಡು ಆರಾಮ್ ಅಡ್ಡಾಡ್ತಿದ್ರಿ, ಆರಾಮಾಗ ಫ್ರೀ ಆಗಿರ್ತದೆ, ಫ್ರೀ ಇಲ್ಲ ಏನಲ್ರಿ. ಆದ್ರೆ ಕಟ್ಟಿದ್ರ ಒಂದ ಹತ್ರ ನಿಂತ್ಕೋಬೇಕಾತ್ರಿ ಮರಿ, ಅಡ್ಡಾಡೋದಲ್ಲ, ಫ್ರೀ ಸಿಗೋದಲ್ಲ, ಆರೋಗ್ಯ ಸರಿ ಇರೋದಲ್ಲ, ಇಂದ ಸೀದಾ ಕರೆಕ್ಟ್ ಅಡ್ಡಾಡ್ತೈತಿ, ಕರೆಕ್ಟ್ ಆಗಿ ಅಡ್ಡಾಡ್ತಾರೆ, ಬೇಕಾದಂಗೆ ಅಡ್ಡಾಡ್ತಾವ್ರಿ ಕುರಿ. ಈಗ ನೀವು ಕುರಿ ಗೊಬ್ಬರ ಏನೆಲ್ಲ ಏನ್ ಮಾಡ್ತೀರಾ? ಹೊಲಕ್ ಹಾಕ್ತಾರೆ, ನಮ್ದು ಅಡಿಕೆ ಹೊಲ ಐತ್ರಿ, ಹೊಲಕ್ ಹಾಕ್ತಾರೆ. ಮರಿದ್ರ ಲಾಭ ಐತ್ರಿ, ಅದು ಎಲ್ಲ ಫುಡ್ಡಿನ ತೆಗಿತೈತಿ, ಮರಿದ್ರ ಫುಡ್ಡಿನ ತೆಗಿತೈತಿ, ಖರ್ಚು ತೆಗಿತೈತ್ರಿ. ನಾವು ಈಗ ಅದನ್ನ ಮಾರೋದಲ್ರಿ, ನಮ್ಮ ಹೊಲ ಐತೆ, ಹೊಲಕ್ಕೆ ಉಪಯೋಗಿಸ್ತಾವ್ರಿ, ಹೊಲಕ್ಕೆ ಏನು ಸರ್ಕಾರಿ ಗೊಬ್ಬರ ಟಚ್ ಮಾಡಿಲ್ಲ, ಇದನ್ನ ಹಾಕಿ ಮಾಡ್ತಾವ್ರಿ. ಸಾಕಾಣಿಕೆಗೆ ನಿಮ್ದು ಇಲ್ಲಿ ಎಷ್ಟು ಎಷ್ಟು ಅವರ್ ಕೆಲಸ ಇರುತ್ತೆ ಸರ್? ಸಾಕಾಣಿಕೆ ಭಾಳ ಇರೋದಲ್ರಿ, ಮುಂಜಾನೆ ಒಂದು ಎರಡು ತಾಸು, ಸಾಯಂಕಾಲ ಒಂದು ಮೂರು ಎರಡು ತಾಸು ಮೂರು ತಾಸು, ಒಂಬತ್ತು ಹತ್ತು ಗಂಟೆ ಮಟ್ಟ ಮೇಯ್ತವ್ರೆ ಬೆಳಿಗ್ಗೆ, ಆಮೇಲೆ ಮಕ್ಕಂತಾವು, ಮತ್ತೆ ಒಮ್ಮೆ ನಾಲ್ಕು ಗಂಟೆಗೆ ರೀ ಅವಾಗ ಒಂದು ಮೇವ್ ಹಾಕೋದು, ಸಾಯಂಕಾಲ ಆರು ಗಂಟೆ ಸುಮಾರು ನುಚ್ಚು ಹಾಕಿದ್ರೆ ಆತ್ರಿ, ನುಚ್ಚು ಹಾಕಿ ಮೇವ್ ಹಾಕಿ. ಈ ಕುರಿಗಳಿಗೆ ಸ್ನಾನ ಗಿನ ಏನಾರ ಮಾಡಿಸ್ತೀರಾ? ಮಾಡಿಸ್ತವ್ರಿ, ಇಲ್ಲೇ ಬಾಕ್ಸ್ನಾಗ ಇಳಿಸ್ಕೊಂಡು ಹೋಗಿ ಒಳಗೆ ಹೋಗಿ ತೊಗೊಂಬರ್ತವ್ರಿ, ಒಳಗೆ ಹೋಗಿ ತೊಳ್ಕೊಂಬರ್ತೀವಿ. ನಾಲ್ಕು ತಿಂಗಳಿಗೆ ಎಮ್ಮೆ, ಮೂರು ತಿಂಗಳಿಗೆ ಎಮ್ಮೆ, ನಾಲ್ಕು ತಿಂಗಳು ಮೂರು ತಿಂಗಳು, ಹ್ಞೂ ಜಿಡ್ಡ ಅದು ಹೊಲ್ಸಾಗದಲ್ರಿ, ಅದು ಎಲ್ಲ ಅಡಿಗೆ ಉದುರ್ತೈತಲ್ಲ, ಇಕ್ಕಿ ಉಚ್ಚಿ ಏನು ಕಸಾರದಲ್ರಿ ಮ್ಯಾಗ. ಕೊಂಬೆ ಏನಾರ ಕೀಳಿಸ್ತೀರಾ? ಕೀಳಿಸ್ತವ್ರಿ. ಯಾವಾಗ ಕೀಳಿಸ್ತೀರಾ? ತಂದು ಮೂರು ತಿಂಗಳಾದ್ಮೇಲೆ ಕೀಳಿಸ್ತವ್ರಿ. ಮೂರು ತಿಂಗಳಾದ್ಮೇಲೆ ಕೀಳಿಸ್ತೀರಾ? ಹ್ಞೂ ರೀ, ಕೆಳಗಿಳಿಸಿ ಎಲ್ಲವನ್ನ ಕೀಳಿಸ್ತೀವಿ, ಆಮೇಲೆ ಉಗುರು ಕಟ್ ಮಾಡಕ್ರಿ ಅದನ್ನ. ಕುರಿಗೆ ಉಗುರ್ನ ಏನು ಕಟ್ ಮಾಡ್ತೀರಾ ಸರ್, ಏನು ಅನುಕೂಲ ಅದರಿಂದ? ಕಾಲು ಸೊಟ್ಟ ಆಗಿಬಿಡ್ತಾವ್ರಿ, ಅದು ಕೊಳಗ ಬೆಳೆದು ಮಡಚಿ ಬಿಡ್ತೈತ್ರಿ, ಕುರಿ ನಿಲ್ಲಕ್ಕ ಬ್ಯಾಲೆನ್ಸ್ ಸಿಗೋದಲ್ರಿ, ಅದು ಕಾಳ ಕೊಳಗ ಕಟ್ ಮಾಡಿದ್ರ ಕ್ಲೀನಾಗಿ ನಿಂತ್ಕೊಂತಾವ್ರಿ ಕುರಿ. ಎಷ್ಟು ದಿನಕ್ಕೆ ಕಟ್ ಮಾಡ್ತೀರಾ ಅಥವಾ ತಿಂಗಳಿಗೆ ಕಟ್ ಮಾಡ್ತೀರಾ ಸರ್? ಮೂರು ತಿಂಗಳಿಗೆ ಒಂದು ಕಟ್ ಮಾಡ್ತೀರಾ? ಮೂರು ತಿಂಗಳಿಗೆ ಒಂದು ಟೈಮ್ ಕಟ್ ಮಾಡ್ತೀರಾ? ಮಾಡ್ಲೇಬೇಕ್ರಿ. ಉಗುರು ಕಟ್ ಮಾಡಿದ್ಮೇಲೆ ಏನಾನ ಹಚ್ಚಿತೀರ ಔಷಧಿ ಗಿಷ್ಟಿ? ಏನು ಹಚ್ಚದಲ್ರಿ, ಅದು ಬರ್ತಾತಿರಿ, ಅದು ನಮ್ಮ ಮನುಷ್ಯನ ಉಗುರ್ ಹೆಂಗ ಆ ತರ ಕಟ್ ಮಾಡ್ಬಿಟ್ರೆ ಕರೆಕ್ಟ್ ಆಗಿ ನಿಂತ್ಕೊಂತೈತಿ ಬರೀ ಬ್ಯಾಲೆನ್ಸ್. ಅದು ಏನ್ರಲ್ಲಿ ಕಟ್ ಮಾಡ್ತೀರಾ ಕುರಿ ಉಗುರ್ನ? ಐತ್ರಿ ಕಟ್ ಕಟ ರೈತ್ರಿ ಒಂದು ತಗೊಂಬಂದವಿ, ಅದನ್ನೆಲ್ಲ ಕಟ್ ಮಾಡ್ತೀವಿ. ಅದೊಂದು ತೋರಿಸ್ತೀರಾ ಸರ್ ಉಗುರ್ ಕಟ್ ಮಾಡಾಕತ್ರಿ? ಐತ್ರಿ ನೋಡ್ರಿ, ಕಟ್ ಮಾಡೋದ ಕುರಿ ಉಗುರ್. ಉಗುರ್ ಕಟ್ ಮಾಡೋದು ಇದೆ ಸರ್? ಕರೆಕ್ಟ್ ಬಾರಿ ಕಟ್ ಮಾಡಿದ್ರಿ. ಸುಮ್ನೆ ಸುಮ್ನೆ ಒಂದು ತೋರಿಸ್ತೀರಾ ಹಿಂಗ ಹಿಡ್ದು ಹಿಂಗ್ ಕಟ್ ಮಾಡೋದ ಹೆಂಗೆ ಅಂತ? ತೋರಿಸಿ ಸರ್. ನೋಡ್ರಿ ನೋಡ್ರಿ, ಬಂದವ್ರಿ ಕದ್ರ ಕಟ್ ಮಾಡೋಕೆ. ಹಿಂಗೆ ಮೂರ್ ತಿಂಗಳಿಗೆ ಒಂದ್ ಟೈಮ್ ಕಟ್ ಮಾಡ್ಕಂತಿರ್ಬೇಕಲ್ಲ ಸರ್? ನೋಡ್ರಿ ಇದೆಲ್ಲ ಮಡ್ಚಿ ಬಿಡ್ತೈತ್ರಿ, ಇದು ಈ ತರ ಹೊಲಸ್ತದ ಅಲ್ಲೆಲ್ಲ ಗಲೀಜು ಇರುತ್ತ? ಗಲೀಜು ಇರ್ತೈತ್ರಿ, ಹೋಗಂದು ಹಿಂಗ ಕಾಲ್ ಸೊಟ್ಟ ಆಗ್ಬಿಡ್ತೈತ್ರಿ, ಇದ್ರಲ್ಲ ಕಾಲ್ ಸೊಟ್ಟ ಆಗ್ಬಿಡ್ತೈತ್ರಿ, ಅವಾಗ ಅವಾಗ ಕ್ಲೀನ್ ಮಾಡ್ಕಂತ ಇರ್ಬೇಕು. ಹ್ಞೂ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ನೀವು ಹೇಳಿದ್ ಬಹಳ ಅನುಕೂಲ ಆಯ್ತು. ಹೌದೌದು ಮಾತಿ ತಿಳ್ಕೊಬೇಕ್ರಿ ಅಲ್ಲಿ. ಹೌದೌದು ಸರ್, ಎಲ್ಲ ಹೊಲ್ಸ್ ಹತ್ತೈತೆ, ಕಾಲು ದುಂಡ್ ಹಾಕತ್ತೆ, ಅದಕ್ಕೂ ಊರಕ ಇದು ಹಾಕತ್ತೆ, ಊರಕ್ಕೂ ಅನುಕೂಲ ಆಗುತ್ತೆ. ಹ್ಞೂ ರೀ, ಇಲ್ಲದ್ರ ಸೊಟ್ಟ ಆಗ್ಬಿಡುತ್ತೆ ಕಾಲು. ಹೌದೌದು, ಕೊಳಿ ಎಲ್ಲಿ ಮುಟ ಐತೆ ಅಲ್ಲಿ ಮುಟ ಸಸ ನೋಡಿ ಕಟ್ ಮಾಡ್ಬೇಕ್ರಿ, ಮತ್ತೆ ಚರಮ್ ಕೊಟ್ಟು ಬುದ್ದು ಕಾಲು ನೋವಾಕತಿ. ಹೌದೌದು ನೋಡ್ರಿ, ನಾವು ಹೆಂಗೆ ಉಗುರು ಉದ್ದ ಯಾವ ತರ ಕಟ್ ಮಾಡ್ತಾವ್ರೆ,
ನಾವ್ ಹೆಂಗೆ ಉಗುರು ಉದ್ದ ಬಿಟ್ಟು ಕಾಲ ರೋಡ್ ನ ನಡಿಬೇಕಾರೆ ಕಲ್ಗಿಲ್ ತಗಲ್ ನೋವಾಗುತ್ತ ಅವಕ್ಕೂ ಹಂಗಾಗುತ್ತೆ. ಇದನ್ನೆಲ್ಲ ಹಾನಿ ಅಂತ ತಕ್ಕಬೇಕ್ರಿ. ಊರ್ದಿ ದಡ್ಡ ಹಂಗಾರ ಮರಿ ಸಾವನ ಕಾಲ್ ಓಡ್ತದೆ. ಅದಾರಿ ದಡ್ಡ ದಡ್ಡ ಮಾತು ನೋಡ್ರಿ. ಇದು ಈ ದಡ್ಡ ಪೂರ್ತಿ ಅನ್ಬೇಕ್ರಿ. ಅದಾರಿ ಈ ತರ ಮಾಡಕ್ ನೋಡ್ರಿ ಕಾಲ್. ಸ್ವಲ್ಪ ಸ್ವಲ್ಪ ಕಟ್ ಮಾಡಕ್ರಿ. ಸಾಕ್ ಬಿಡ್ರಿ ನೋಡ್ರಿ ಕಾಲ್ ಹೆಂಗ ಕಾಲಿಗ ಕ್ಲಿಯರ್ ಆಗಿತ್ತ ನೋಡ್ರಿ. ಈಗ ಕಾಲ್ ಕ್ಲಿಯರ್ ಆಯ್ತು. ಅದಕ್ಕೂ ನಡಿಯಕ್ ಅನುಕೂಲ ಆಗುತ್ತೆ. ನಡಿಯಕ್ ಅನುಕೂಲ ಆಗತ್ರಿ. ಬಾರ ಇಲ್ಲಕ್ ಅನುಕೂಲ ಆಗತ್ರಿ. ಅದು ಮಡಚಿ ಬಿಡ್ತತಲ್ಲ ಕಾಲ್ ಸೊಟ್ಟ ಹಾಕತಿ. ಹುಲ್ಲೆಲ್ಲ ನೀವು ಚಾಪ್ ಪೇಟ್ರಿಗೆ ಹಾಕ್ತೀರಾ? ಕತ್ರಿ ಮಾಡ್ಯಾವ್ರಿ ಒಂದ್ ಕತ್ತರಿಸಿ ಹಾಕ್ತಾರ. ಏನ್ ಕತ್ರಿ ಅದು? ಬಡ್ಡಿ ಇದ್ರಿ. ಇದೇನ ಕತ್ರಿ ನೋಡ್ರಿ? ಇಲ್ಲ ನೋಡ್ರಿ ಕತ್ರಿ ಸಣ್ಣ ಕತ್ರಿ ಹಾಕ್ತಾರ. ಎಷ್ಟ್ ಖರ್ಚು ಆಯ್ತಿ ಕತ್ರಿಗೆ? 800 ರೂಪಾಯಿ ಆಗೈತ್ರಿ. 800 ರೂಪಾಯಿ ಆಗೈತೆ. ಆ ಕಬ್ಬಿಣದ ಐಟಮ್ ಎಲ್ಲ ಸೇರಿ ಸೇರಿ ಅದರಲ್ಲೇ ಕಟ್ ಮಾಡಿ ಅದರಲ್ಲೇ ಹಾಕ್ತೀರಾ? ಸಾಕು ಒಂದ್ 10-15 ಕುರಿ ಇದ್ರೆ ಅದ್ರ ಅಂತದ್ರಲ್ಲೇ ಮೇಂಟೈನ್ ಮಾಡ್ಕೋಬಹುದಲ್ಲ. ಎಲ್ಲ ಮಿಷನ್ ತಂದು ದೊಡ್ಡ ಕರ್ತಾರೆ ಏನಾಗಲ್ಲ ಈಗೆಲ್ಲ. ಅಂದ್ರೆ ಕುರಿ ಸಾಕಾಣಿಕೆಯಲ್ಲಿ ನಾವು ಖರ್ಚು ಎಷ್ಟು ಕಮ್ಮಿ ಮಾಡ್ಕೊತೀವೋ ಅಷ್ಟು ಲಾಭ. ಲಾಭ ಐತ್ರಿ. ನಾವು ಅನ್ನ ಹಾಕೋದು ಇನ್ನ ಹಾಕೋದು ಔಷಧಿ ಹಾಕೋದು ಫುಡ್ ಹಾಕೋದು ತಂದು ಮಾಡಿದ್ರೆ ಲಾಭ ಇಲ್ರಿ. ಅದ್ರ ಖರ್ಚು ಬಹಳ ಬರ್ತೈತಿ. ನಾವ್ ಆದಷ್ಟು ಲೋ ಬಜೆಟ್ ಅಲ್ಲೇ ಮಾಡ್ಕೋಬೇಕು. ಹೌದೌದ್ರಿ. ಮೂರ್ ಹಾಕ್ಲ ನಿಮ್ಮವ? ಹ್ಞೂ ನಮ್ಮವ್ರಿ. ಏನ್ ಮನೆಗ್ ಹಾಲಿಗ? ಹಾಲಿಗೆ ಇಟ್ಕೊಂಡವ್ರಿ. ಕುರಿ ಬಿಟ್ಟು ದೊಡ್ಡ ಹುಲ್ಲು ತಿಂತವ್ರೆ. ಅಲ್ಲಿ ಕುರಿಗೆ ಹುಲ್ಲು ಹಾಕ್ತಿರಲ್ಲ, ಹುಲ್ಲು ಕೆಳಗ್ ಬಿದ್ದಿದ್ದಲ್ಲ ತಂದು ಇಲ್ಲಿ ಹಾಕ್ಲಾಕ್ ಹಾಕ್ತೀರಾ? ಎಲ್ಲ ಎಷ್ಟು ವರ್ಷ ಸರ್ ಇವು? ಇವೆಲ್ಲ ಒಂದ್ 5-6 ವರ್ಷ. 5-6 ವರ್ಷ. ಹಾಲೇನ್ ಮಾರಾಟ ಮಾಡಲ್ಲ ಮನೆಗೆ? ಇಲ್ರಿ ಮನೆಗೆ ಬೇಕ್ರಿ ಹಾಲ. ಎಲ್ಲ ಎಷ್ಟ್ ಬಿದ್ದು ಸರ್ ಅವಾಗ? ಅವಾಗ ಹಳೆ ತಗೊಂಡ್ರಿ ಒಂದ್ 4,000 ಕೊಟ್ಟು ತಗೊಂಡಿದ್ರೆ ಒಂದ್ ಆಕಳ. ಅದ್ರಿಂದ ಕರ ಆಗ್ಯಾವ್ರಿ. ಕರ ಆಗ್ಯದವೆ. ಆಕಳ ತಗೊಂಡ್ರಿ ಕರ ಆಗ್ಯಾವ್ರಿ. ಎಲ್ಲಿ ಎಲ್ಲಿ ತಂದ್ರಿ? ಇಲ್ಲೇ ನಮ್ಮೂರಾಗ ತಗೊಂಡ್ರಿ. ನಿಮ್ಮೂರಾಗೆ ತಗೊಂಡ್ ಬಂದಿದ್ರಿ? ಏನ್ ತಂದಾಳಿಂದ ಏನ ಹಾಲ್ಗಿಲ್ ಇಲ್ಲದ ಆತರ ಏನಾಗಿಲ್ಲ? ಇಲ್ಲ ಇಲ್ರಿ. ಚೆನ್ನಾಗದವ್ರಿ ಬಿಡ್ರಿ. ಮನೆಗೆ ಒಂದ್ ಇದ್ರೆ ಲಕ್ಷ್ಮಿ ಇದ್ದಂಗೆ. ಹ್ಞೂ ರೀ ಬಸವ ಗೋಪಾಯಿ ಇರ್ಬೇಕ್ರಿ ಮುಂಚೆ.